ಶೆಟ್ಟರ್ಗೆ ಬಿ ಜೆ ಪಿ ಯಾವ ಅನ್ಯಾಯ ಮಾಡಿತ್ತು ಬಿ ಜೆ ಪಿಯಲ್ಲಿ ಅವರಿಗೆ ಎಲ್ಲ ರೀತಿಯಾದ ಸ್ಥಾನಮಾನ ಕೂಡ ಕೊಟ್ಟಿತ್ತು ಆದರೆ ಈ ಒಂದು ಸ್ಥಾನದಿಂದಾಗಿ ಅಂದರೆ ಕೇವಲ ಎಮ್ ಎಲ್ ಎಗೋಸ್ಕರ ಪಕ್ಷವನ್ನು ಬದಲಾಯಿಸಿದ್ರಾ ಅನ್ನುವಂಥ ಮಾತುಗಳನ್ನು ಈಗ ಶೋಭಾ ಕರಮಲಾಜೆ ಅವರು ಕೂಡ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಜಗದೀಶ್ ಶೆಟ್ಟರ್ ವಿರುದ್ಧ ನೋಡಿ ಶೆಟ್ಟರ್ಗೆ ಬಿ ಜೆ ಪಿ ಯಾವ ಅನ್ಯಾಯ ಮಾಡಿತ್ತು ಯಾಕೆ ಅವರು ಪಕ್ಷವನ್ನು ಬದಲಾಯಿಸಿದರು ಧ್ವಜ ಬದಲಾದ ತಕ್ಷಣ ವಿಚಾರ ಬದಲಾಗುತ್ತಾ ಕೇವಲ ಎಮ್ ಎಲ್ ಎ ಆಗಲಿಕ್ಕಾಗಿ ಕಾಂಗ್ರೆಸ್ಗೆ ಸೇರಿದ್ರಾ ಶೆಟ್ಟರ್ ವಿರುದ್ಧ ಶೋಭಾ ಕರಮ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಿಮ್ಮ ವಿಚಾರಧಾರೆಗೆ ವಿರೋಧವಾದ ಪಕ್ಷಕ್ಕೆ ಏಕೆ ಸೇರಿದಿರಿ ನಿಮ್ಮ ಹುಟ್ಟೆ ಭಾರತೀಯ ಜನಸಂಘದಲ್ಲಿ ಆಗಿದೆ ಕೇವಲ ರಾಜಕೀಯಕ್ಕಾಗಿ ರಾಜಕಾರಣ ಮಾಡ್ತಿದ್ದಾರೆ ಟಿಕೆಟ್ ಕೊಡಲಿಲ್ಲ ಅಂತ ದೊಡ್ಡ ಪಕ್ಷವನ್ನು ಬಿಟ್ಟು ಹೋದರೂ ಪಕ್ಷ ಬಿಟ್ಟು ಹೋದ್ಮೇಲೆ ತೆಗಳಿಕೆಗೆ ಯಾ ಯಾಕೆ ಮಾಡ್ತೀರಿ ಅಂತ ಪಕ್ಷ ಬಿಟ್ಟ ಮೇಲೆ ಇಲ್ಲಿಯವರ ತೆಗಳಿ ಬೇಡವಾಗಿತ್ತಾ ಅಂತೇಳಿ ಸಂತೋಷ್ ಬಗ್ಗೆ ಶೆಟ್ಟರ್ ಆರೋಪಕ್ಕೆ ಶೋಭಾ ಅವರು ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಶೆಟ್ಟರ್ಗೆ ಬಿಜೆಪಿ ಯಾವ ರೀತಿ ಅಂದ್ರೆ ಎಲ್ಲ ರೀತಿಯಾದ ಸ್ಥಾನಮಾನವನ್ನ ಬಿಜೆಪಿ ಕೊಟ್ಟಿತ್ತು ಶೆಟ್ಟರ್ಗೆ ಆದರೆ ಶೆಟ್ಟರ್ ಮಾಡಿದ್ದು ಏನು ಧ್ವಜ ಬದಲಾದ ತಕ್ಷಣ ವಿಚಾರ ಬದಲಾಗತ್ತ ಕೇವಲ ಎಮ್ ಎಲ್ ಎ ಆಗ್ಲಿಕ್ಕಾಗಿ ಕಾಂಗ್ರೆಸ್ಗೆ ಸೇರಿದ್ರಾ ಅಂತ ಶೆಟ್ಟರ್ ವಿರುದ್ಧ ಶೋಭಾ ಕರಂಲಾಜ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸೇರಿ ಇವತ್ತು ಕಾಂಗ್ರೆಸ್ಸಿನ ಮನೆಯಲ್ಲಿದ್ದಾರೆ ಯಾವ ಕಾಂಗ್ರೆಸ್ಸನ್ನು ಇಡೀ ಅವರ ಕುಟುಂಬ ವಿರೋಧ ಮಾಡಿತ್ತು ಅದರ ಸದಸ್ಯರಾಗಿ ಇವತ್ತು ಅವರು ಹೋಗಿದ್ದಾರೆ ಯಾರು ಕಾಂಗ್ರೆಸ್ಸಿನ ವಿರುದ್ಧ ಜೀವನ ಪರ್ಯಂತ ಹೋರಾಟ ಮಾಡಿದರು ರಾಜಕೀಯದ ಕೊನೆಯ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ಸಿನ ಮನೆ ಸೇರಿದ್ದಾರೆ ನನಗೆ ಅನಿಸುತ್ತೆ ಅವರ ಅಪ್ಪ ಮತ್ತು ಅಮ್ಮ ಇವತ್ತಿಲ್ಲ ಇದ್ದಿದ್ರೆ ಅವರೇನು ಮಾಡ್ತಿದ್ರು ಅಂತ ನಂಗೆ ಗೊತ್ತಾಗ್ತಿಲ್ಲ ಇಂಥ ಒಂದು ಕುಟುಂಬದಿಂದ ಬಂದಂಥವರು ಹೇಗೆ ಜಾರಿ ಬಿದ್ದರು ಅನ್ನುವಂಥದ್ದು ಕೂಡ ನಮಗೆ ಅರ್ಥ ಆಗಿಲ್ಲ ನಾನು ಜಗದೀಶ್ ಶೆಟ್ಟರ್ ಅವರನ್ನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ತುಂಬ ಗೌರವ ಇದೆ ಅವರ ಬಗ್ಗೆ ತುಂಬ ಹಿರಿಯ ನಾಯಕರು ಅಂತ ನಾವು ತುಂಬ ಗೌರವಿಸ್ತಾ ಇದ್ವಿ ಅವರ ಕೈ ಕೆಳಗೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯದರ್ಶಿಯಾಗಿ ಬೇರೆ ಬೇರೆ ಜವಾಬ್ದಾರಿಯನ್ನು ಹೊತ್ತು ಕೆಲಸವನ್ನು ಮಾಡಿದ್ದೀನಿ ನಾನು ಅವರಿಗೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಒಂದು ಕಾಲದಲ್ಲಿ ರಾಮ ಮಂದಿರದ ಹೋರಾಟಕ್ಕಾಗಿ ನೀವು ಹೋರಾಟ ಮಾಡಿದಿರಿ ಇಟ್ಟಿಗೆಯನ್ನು ಕೂಡ ಹೊತ್ತಿರಿ ಆದರೆ ಯಾವ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಇವತ್ತು ಸೇರಿದಿರಿ ಅವರು ರಾಮ ಮಂದಿರದ ವಿರೋಧಿಗಳು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಕಪಿಲ್ ಸಿಬ್ಬಾಲೆ ರಾಮ ಮಂದಿರದ ವಿರುದ್ಧ ಹೋರಾಟದಲ್ಲಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡ ಮಂಡನೆಯನ್ನು ಮಾಡಿದಂಥವರು ಇಷ್ಟು ವರ್ಷಗಳ ಕಾಲ ನಿಮ್ಮ ಹಿರಿಯರು ಮತ್ತು ನೀವು ಯಾವ ಭಾಷಣವನ್ನು ಮಾಡಿದ್ರಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡಬೇಕು ಅದಕ್ಕಾಗಿ ನಮ್ಮ ಹೋರಾಟ ಅಂತ ನೀವು ಹೇಳ್ತಾ ಬಂದಿರಿ ಅದಾಗಿದೆ ನೀವೆಲ್ಲರೂ ಸ್ವಾಗತ ಮಾಡಿದಿರಿ ಆದರೆ ಯಾವ ಕಾಂಗ್ರೆಸ್ ಪಕ್ಷವನ್ನು ನೀವು ಇವತ್ತು ಸೇರಿದಿರಿ ಆ ಕಾಂಗ್ರೆಸ್ ಪಕ್ಷ ಹೇಳುತ್ತೆ ದೇಶದಲ್ಲಿ ಸರ್ಕಾರ ಬಂದರೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ನಾವು ರದ್ದು ಮಾಡ್ತೀವಿ ಯಾವ ಸಿ ಎ ಬಗ್ಗೆ ನಾವು ಹೋರಾಟವನ್ನು ಮಾಡಿದ್ವಿ ಕಾಂಗ್ರೆಸ್ ಹೇಳುತ್ತೆ ನಾವು ಬಂದರೆ ಸಿ ಎ ಎ ರದ್ದು ಮಾಡ್ತೀವಿ ಇವತ್ತು ನೀವು ವಿಚಾರಕ್ಕೆ ಬದ್ರು ಅಂತ ನಾವು ಅಂದ್ಕೊಂಡಿದ್ವಿ ಕಳೆದ ಎರಡು ಮೂರು ವರ್ಷಗಳಿಂದ ವೀರಶೈವ ಲಿಂಗಾಯತ ಸಮಾಜ ಮೀಸಲಾತಿಗಾಗಿ ಹೋರಾಟವನ್ನು ಇತ್ತು ಇಡೀ ಸಮಾಜ ಒಟ್ಟಾಗಿ ನಿಲ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ತೀರ್ಮಾನ ಮಾಡ್ತು ಯಾವ ರಿಸರ್ವೇಷನನ್ನು ಅನೈತಿಕವಾಗಿ ಅಧರ್ಮವಾಗಿ ಸಂವಿಧಾನಕ್ಕೆ ವಿರೋಧವಾಗಿ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಹಿಂದೆ ಮುಸಲ್ಮಾನ ಮತದಗರಿಗೆ ನೀಡಲಾಗಿತ್ತು ಅದನ್ನು ವಾಪಸ್ ಪಡಿಬೇಕು ಕಳೆದ ಎರಡು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಂಥ ಲಿಂಗಾಯತ ಸಮಾಜಕ್ಕೆ ಈ ಮೀಸಲಾತಿ ಸಿಗಬೇಕು ಅದರ ಜೊತೆಗೆ ಇವತ್ತು ಬೇಡಿಕೆ ಇತ್ತು ಒಕ್ಕಲಿಗರಿಗೂ ಸಿಗಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮೀಸಲಾತಿ ಹೆಚ್ಚಾಗಬೇಕು ಈ ಹೋರಾ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ